ನಮಸ್ತೆ ಚಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸ್ಪೆಷಲ್ ಆಗಿ ಆಲೂ ಬೋಂಡ ಹೇಗೆ ಮಾಡುವುದು ಅಂತ ನೋಡೋಣ ತುಂಬಾ ಡಿಫ್ರೆಂಟಾಗಿ ಮಾಡುವುದು ಇದು ಯಾಕೆಂದರೆ ಇದು ಕೇವಲ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಉಪಯೋಗಿಸಿ ಆಲೂ ಬೋಂಡ ಹೇಗೆ ಮಾಡುವುದು ಅಂತ ತೋರಿಸ್ತೀನಿ ನಿಮಗೆ ಅದೇ ಟೇಸ್ಟಲ್ಲೇ ಇರುತ್ತದೆ ಆದರೆ ಮಾಡುವ ವಿಧಾನ ಮಾತ್ರ ಬೇರೆಯಾಗಿದೆ ಈಗ ಇದನ್ನು ಮಾಡುವುದಕ್ಕೆ ನಾನಿಲ್ಲಿ ಒಂದು ಕಡಾಯಿಯನ್ನು ಬಿಸಿಗೆ ಇಟ್ಟಿದ್ದೇನೆ ಫಸ್ಟು ಬೋಂಡ ಮಾಡುವುದಕ್ಕೆ ನಾವಿಲ್ಲಿ ಸ್ಟಫಿಂಗನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಮತ್ತು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಕರಿಬೇವು ಮತ್ತು ಸಣ್ಣಗೆ ಕಟ್ ಮಾಡಿಬಿಟ್ಟು ಉಳ್ಳಾಗಡ್ಡಿ ಹಾಕಿ ಇದನ್ನು ಈಗ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಎಲ್ಲವೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಆಲೂ ಬೋಂಡ ಮಾಡುವುದಕ್ಕೆ ಯಾವುದೇ ಮಸಾಲವನ್ನು ಕೂಡ ಉಪಯೋಗಿಸಿಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ತಾ ಇರೋದು ನೋಡಿ ಈ ಬೋಂಡ ಡಯೆಟ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು ಈಗ ನಾವು ಬಯಸಿಟ್ಟಿರುವ ಆಲೂಗಡ್ಡೆಯನ್ನು ಹಾಕಿ ನಾನು ಇದನ್ನು ಮುಂಚೆನೇ ಚೆನ್ನಾಗಿ ಮೆತ್ತಗೆ ಮಾಡಿ ಇಟ್ಟಿರುವುದು ಆಲೂಗಡ್ಡೆ ಈಗ ಇಷ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ ನೋಡಿ ನಾವು ಎಣ್ಣೆಯನ್ನು ಕೂಡ ಇಲ್ಲಿ ಕಡಿಮೆಯನ್ನೇ ಉಪಯೋಗಿಸಿ ಬೋಂಡ ಮಾಡ್ತಾ ಇರೋದು ಹಾಗಾಗಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಮಕ್ಕಳ ಟಿಫನ್ ಬಾಕ್ಸಿಗೆ ಕೂಡ ಒಳ್ಳೆಯದು ತುಂಬಾ ಚೆನ್ನಾಗಿದೆ ಇದನ್ನು ನೀವು ತಪ್ಪದೇ ಒಂದು ಸತ ಟ್ರೈ ಮಾಡಿ ನೋಡಿ ಈ ವಿಡಿಯೋನು ಹಾಗೆ ನೀವು ಕೊನೆಯವರೆಗೂ ನೋಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ ಈಗ ಇದನ್ನು ಒಂದು ಸ್ವಲ್ಪ ನಾವು ತಣ್ಣಗಾಗಲು ಬಿಟ್ಬಿಡಬೇಕು ಅದು ತಣ್ಣಗಾಗುವಷ್ಟಲ್ಲೇ ನಾವು ಇದಕ್ಕೆ ಬೇಕಾಗಿರುವ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಲದಷ್ಟು ಹಸಿ ಕಡಲೆ ಹಿಟ್ಟಿಗೆ ಅರ್ಧ ಬಟ್ಲದಷ್ಟು ಅಕ್ಕಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೆಂಪು ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಈಗ ಇದನ್ನು ನಾವು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅಕ್ಕಿ ಹಿಟ್ಟು ಹಾಕುವುದರಿಂದ ಬೋಂಡ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗತ್ತೆ ನೋಡಿ ಇಷ್ಟೂ ನಾವಿಲ್ಲಿ ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಈಗ ಇದಕ್ಕೆ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಸ್ವಲ್ಪ ಗಂಟಿಲ್ಲದ ಹಾಗೆ ನಾವು ತುಂಬಾ ಸಾಫ್ಟಾಗಿ ಕಲಿಸ್ಕೋಬೇಕು ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ತಿಳುವಾಗಿಯೂ ಬೇಡ ಮತ್ತು ತುಂಬ ಗಟ್ಟಿನೂ ಬೇಡ ಮೀಡಿಯಮ್ ಆಗಿ ನಾವು ಇದನ್ನು ಕಲಿಸ್ಕೋಬೇಕು ನೋಡಿ ಈ ರೀತಿ ಇರಬೇಕು ಹಿಟ್ಟು ಈಗ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಹಾಕಿ ಮತ್ತೆ ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಈಗ ನಾನು ಆಗಲೇ ಆಲೂ ಪಲ್ಯವನ್ನು ಮಾಡಿಟ್ಟಿದ್ನಲ್ಲ ಅದನ್ನು ನಾನೀಗ ಸಣ್ಣ ಸಣ್ಣ ಉಂಡೆಯನ್ನಾಗಿ ಮಾಡಿ ಇಡ್ತೇನೆ ಮುಂಚೆನೆ ನೋಡಿ ತುಂಬ ದಪ್ಪ ಏನೋ ಬೇಡ ಸಣ್ಣ ಸಣ್ಣದಾಗಿ ಮಾಡಿ ನೋಡಿ ಈ ಥರ ಇಷ್ಟು ಉಂಡೆಯನ್ನಾಗಿ ಮಾಡಿ ಇಟ್ಕೋಬೇಕು ಈ ಸೈಜಿನಲ್ಲೇ ಇರಬೇಕು ಈಗ ಹಿಟ್ಟು ಇದು ಕಡಲೆ ಹಿಟ್ಟು ಇದಕ್ಕೆ ನಾನಿಲ್ಲಿ ಆಲೂ ಉಂಡೆಯನ್ನು ಹಾಕಿ ಕಡಲೆ ಹಿಟ್ಟಿನಲ್ಲಿ ಚೆನ್ನಾಗಿ ಸ್ಟಫ್ ಮಾಡ್ತೇನೆ ಈಗ ನಾನು ಈ ಕಡೆಗೆ ಪಡ್ಡಿನ ಮಣಿ ಕೂಡ ಬಿಸಿಯ ಮಾಡಲು ಇಟ್ಟಿದ್ದೆ ಪಡ್ಡಿನ ಮಣಿ ಚೆನ್ನಾಗಿ ಬಿಸಿಯಾಗಿದೆ ಅದಕ್ಕೆ ನಾನಿಲ್ಲಿ ಒಂದೊಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿ ಈಗ ಆಲೂ ಬೋಂಡವನ್ನು ಒಂದೊಂದಾಗಿಯೇ ನಾನು ಸ್ಪೂನಿನಿಂದ ಈ ಥರ ಹಾಕ್ತೇನೆ ನೋಡಿ ನೀವು ಈ ವಿಧಾನದಲ್ಲಿ ಆಲೂ ಬೋಂಡ ಮಾಡಿದರೆ ಈ ತು ತುಂಬಾ ಕಡಿಮೆ ಎಣ್ಣೆಯಲ್ಲಿ ನಾವು ಬೋಂಡವನ್ನು ಮಾಡ್ಬೋದು ಅದೇ ಟೇಸ್ಟ್ ಇರುತ್ತದೆ ಏನು ಸ್ವಲ್ಪವೂ ಚೇಂಜ್ ಇರುವುದಿಲ್ಲ ಹಾಗೆ ನಾವು ಎಣ್ಣೆಯಲ್ಲಿ ಕರಿಯೋ ಥರನೇ ಇದು ಇರುತ್ತದೆ ಕ್ರಿಸ್ಪಿಯಾಗಿ ಒಳಗಡೆ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆಗಲೇ ನಿಮಗೆ ಗೊತ್ತಾಗುತ್ತೆ ಇದು ಬೋಂಡ ಹೇಗಾಗಿದೆ ಅಂತ ಈಗ ಆದಷ್ಟು ನಾವು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕು ಮತ್ತು ಮೇಲುಗಡೆ ಒಂದು ಒನ್ ಟೇಬಲ್ ಸ್ಪೂನ್ ಕೇವಲ ಎರಡು ಟೇಬಲ್ ಸ್ಪೂನ್ ಎಣ್ಣೆಯಲ್ಲೇ ನಾವು ಬೋಂಡವನ್ನು ಮಾಡ್ಬೋದು ಮೇಲುಗಡೆ ಮುಚ್ಚಿ ಬಿಟ್ಬಿಡಿ ಒಂದು ಸೆಕೆಂಡು ಈಗ ಇದನ್ನು ತಿರುವಿ ನೋಡಿ ಇಷ್ಟು ನಿಧಾನಕ್ಕೆ ನಾವು ಆದಷ್ಟು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಮಾಡ್ಕೋಬೇಕಾಗತ್ತೆ ಒಳಗಡೆ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೇಯಬೇಕು ಆ ಥರ ನಾವು ಇದನ್ನು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಮಾಡ್ಕೋಬೇಕು ಈಗ ಇದನ್ನು ನಿಧಾನಕ್ಕೆ ತಿರುವಿ ಇಷ್ಟು ಒಂದು ಎರಡು ಸೆಕೆಂಡು ಅಷ್ಟೊತ್ತಿಗೆ ಇದು ಆಗಿಬಿಟ್ಟಿರುತ್ತದೆ ಎರಡು ಸೈಡು ಚೆನ್ನಾಗಿ ಕೆಂಪಗೆ ನಾವು ಇದನ್ನು ಬೈಸ್ಕೋಬೇಕು ನೋಡಿ ಹಾಗೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತದೆ ಕಡಿಮೆ ಎಣ್ಣೆಯಲ್ಲಿ ಡಯೆಟ್ ಮಾಡೋರಿಗೆ ಅಂತೂ ತುಂಬಾ ಒಳ್ಳೆಯ ವಿಧಾನ ಇದು ಮಾಡುವುದಕ್ಕೆ ನೋಡಿ ಇದನ್ನು ನಾನು ನಿಮಗೆ ಈಗ ಒಂದು ಮುರಿದು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕೂಡ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು